ಎಲ್ಲರಿಗೂ ನಮಸ್ಕಾರ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಇಲ್ಲಿ ನಾಮಿನೇಟ್ ಆ ವಿಷಯ ಬಂದಾಗ ಮಾತ್ರ ಖಂಡಿತವಾಗ್ಲೂ ನೀವು ಸಾಟರ್ಡೆ ಸಂಡೆ ಎಪಿಸೋಡ್ ನೋಡಿದಾಗ ನಿಮ್ಗೆ ಗೊತ್ತೇ ಆಗಿರುತ್ತೆ. ಈ ವಾರ ತುಕ್ಕಲ್ಲಿ ವರ್ತು ಸಂತೋಷ್ ಮತ್ತೆ ಪ್ರತಾಪ್ ಅವರು ನಾಮಿನೇಟ್ ಆಗೋದು ಖಂಡಿತ ಅಂತ. ಮತ್ತೆ ಈ ವಾರ ನಾಮಿನೇಟ್ ಯಾರಾಗ್ತಾರೆ, ಆ ಕಾರಣಗಳು ಯಾವ ರೀತಿ ಇರ್ತವೆ ಅಂತ ಹೇಳ್ತೀನಿ. ಚಾನಲ್ ಯಾರು ಹೊಸ ನೋಡ್ತಿದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೋಡಿ, ಮೊದಲೇದಾಗಿ ಸಾಟರ್ಡೆ ಸಂಡೆ ಎಪಿಸೋಡ್ ಅಲ್ಲಿ ಸುದೀಪ್ ಸಾರು ವರ್ತು ಅವ್ರಿಗೆ ಕೊಟ್ಟ ಹಿಂಟ್ ಗಳಾಗ್ಲಿ, ಅವರಿಗೆ ಕೊಟ್ಟ ಮಾತುಗಳು, ಬೈದ್ರ ಮಾತುಗಳಾಗ್ಲಿ, ಯಾವಾಗಾದ್ರೂ ಆಯ್ತೋ, ಎಲ್ಲರಿಗೂ ಗೊತ್ತಿರೋದ ಕಾಮನ್ ಪಾಯಿಂಟ್, ಈ ಮನೆಗೆ ವರ್ತು ಸಂತೋಷ ಅರ್ಹರಲ್ಲ ಅಂತ ಹೇಳಿ ನಾಮಿನೇಟ್ ಮಾಡೋದು ಖಂಡಿತ 100%. ಇನ್ನು ಪ್ರತಾಪ್ ಅವ್ರಿಗೂ ಆಜ್ಞೆ ಬರುತ್ತೆ. ಏನಕ್ಕಂದ್ರೆ ಸುದೀಪ್ ಸರ್ ಹೇಳಿದ್ರಲ್ಲಿ ನೀವು ವಿಕ್ಟಿಮ್ ಕಾರ್ಡ್ ಪ್ಲೇ ಮಾಡ್ತಾರೆ ರೈತರ ಅಂತೇಳಿ, ವಿಕ್ಟಿಮ್ ಕಾರ್ಡ್ ಪ್ಲೇ ಮಾಡ್ತಾರೆ ಅಂತೇಳಿ, ಅದೇ ರೀಸನ್ ಕೊಟ್ಟು ಖಂಡಿತವಾಗ್ಲೂ ವರ್ತುರವರನ್ನ ಮತ್ತು ಪ್ರತಾಪ್ ಅವ್ರನ್ನ ನಾಮಿನೇಟ್ ಮಾಡಿದ ವಿಷಯ. ಇನ್ನು ತುಕಾಲಿ ಅವ್ರನ್ನ ಏನಕ್ಕೆ ನಾಮಿನೇಟ್ ಮಾಡ್ತಾರೆ ಅಂತ ಹೇಳ್ಬಿಡ್ತೀನಿ ನೋಡಿ. ಅವರು ಯಾವಾಗ್ಲೂ ಅದನ್ನೇ ಹೇಳ್ತಾರೆ, ಎಲ್ಲಿ ಅಲ್ಲಿ ಅಲ್ಲಿ ಮಾತಾಡ್ದು ಇಲ್ಲಿ ಮಾತಾಡ್ತಾರೆ, ಇಲ್ಲಿ ಮಾತಾಡ್ದು ಅಲ್ಲಿ ಮಾತಾಡ್ತಾರೆ. ಅದಾದ್ಮೇಲೆ ಇವರು ಆಟ ಸರಿ ಇಲ್ಲ, ಇವರು ಇದು ಸರಿ ಇಲ್ಲ, ವರ್ತು ಜೊತೆ ಜಾಸ್ತಿ ಇರ್ತಾರೆ, ಬೇರೆ ಹತ್ರ ಬಾಂಡಿಂಗ್ ಬೆಳೆಸಲ್ಲ, ಈ ರೀಸನ್ಸ್ ಎಲ್ಲ ಕೊಟ್ಟು ತುಕಾಲಿ ಅವ್ರು ನಾಮಿನೇಟ್ ಮಾಡ್ತಾರೆ. ಇನ್ನು ಪ್ರತಾಪನು ಅಷ್ಟೇ, ನಾನು ಹೇಳ್ದಲ್ಲ, ವಿಕ್ಟಿಮ್ ಕಾರ್ಡ್ ಪ್ಲೇ ಮಾಡ್ತಾರೆ, ಯಾರ ಹತ್ರ ಜಾಸ್ತಿ ಮಾತಾಡೇ ಇಲ್ಲ, ಗೇಮ್ ಆಡಕ್ಕೆ ಬರಲ್ಲ, ಟಾಸ್ಕ್ ಆಡಲ್ಲ, ಟಾಸ್ಕ್ ಕಾರ್ಡ್ಗೆ ಅನಹಾರ ಇವರು, ಈ ಬಿಗ್ ಬಾಸ್ ಮನೆಗೆ ಅನಹಾರರು, ಇಂಥ ಹೇಳಿಕೆಗಳಲ್ಲಿ ಕೊಟ್ಟು ನಾಮಿನೇಟ್ ಮಾಡ್ತಾರೆ. ಇದನ್ನಾದ್ಮೇಲೆ ಈ ವಾರ ಸಂಗೀತ ಅವರು ಎಲ್ಲ ಒಂದ್ ಕಡೆ ನಾಮಿನೇಟ್ ಆಗಲ್ಲ ಅಂತ ನ್ಯೂಸ್ ಬರ್ತದೆ. ಯಾಕಂದ್ರೆ ವಿನಯ್, ಮೈಕಲ್, ನಮ್ರತೆ ಈ ಮೂರು ಟೀಮ್ ಏನಿದಾವೆ, ಈ ವಾರ ಮಾತ್ರ ಸಂಗೀತನ ಕೈ ಬಿಡ್ತಾರೆ ಅನ್ಸುತ್ತೆ. ಯಾಕಂದ್ರೆ ಅಲ್ಲಿ ಹೇಳ್ಬಿಡ್ತೀನಿ ನೋಡಿ, ಅವರು ಟಾಪ್ ಆಫರ್ ಆಗಿದ್ದಾರೆ, ಈ ವಾರ ಎಲ್ಲೂ ಜಗಳ ಆಡಿಲ್ಲ, ಆರ್ಗ್ಯುಮೆಂಟ್ ಮಾಡಿಲ್ಲ, ಆದ ಕಾರಣ ಇಲ್ಲಿ ಸೇವ್ ಆಗ್ಬಹುದು. ಇಲ್ಲ ತನಿಷಾ ಕ್ಯಾಪ್ಟನ್ ಆಗಿದ್ದಾರೆ, ಅವರಂತೂ ನಾಮಿನೇಟ್ ಆಗಲ್ಲ. ಇದಾದ್ಮೇಲೆ ನಮ್ರತೆ ಕೂಡ ನಾಮಿನೇಟ್ ಆಗಿದ್ದಾರೆ. ಏನಕ್ಕಂದ್ರೆ ವರ್ತು ಸಂತೋಷ್ ಅವರು ಮತ್ತೆ ತುಕಾಲಿ ಅವರು ಕೂಡ ಅವರಿಗೆ ನಾಮಿನೇಟ್ ಮಾಡಕ್ಕೆ ಅವರಿಗೆ ವೋಟ್ ಮಾಡಿದ್ದಾರೆ. ಆದ ಕಾರಣ ಈ ವಾರ ನಾಮಿನೇಟ್ ಆಗಿದ್ರ ವಿಷಯದಲ್ಲಿ ಮೊದಲೇದಾಗಿ ವರ್ತೂರ್, ಪ್ರತಾಪ್, ತುಕಾಲಿ, ನಮ್ರತಾ ಮತ್ತು ವಿನಯ್ ಕೂಡ ನಾಮಿನೇಟ್ ಆಗಿದ್ರೆ ಅಂತ ಬರ್ತಾ ಇದೆ. ಇದು ಎಪಿಸೋಡ್ ನ್ಯೂಸ್. ಮತ್ತೆ ಈ ವಿಡಿಯೋ ಬಗ್ಗೆ ನಿಮ್ಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ, ಹಾಗೆ ಚಾನಲ್ ಯಾರು ಹೊಸ ನೋಡ್ತಿದ್ರೆ ಮಿಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ